ರಕ್ತ ಚಂದ್ರಗ್ರಹಣ ಕಾರ್ತಿಕ ಹುಣ್ಣಿಮೆ ಇವತ್ತಿನ ಈ ದಿನ ದೇವ ದೀಪಾವಳಿ ಸಹ ಇದರ ಮತ್ತೊಂದು ಭಾಗವನ್ನ ಕೂಡ ಮುಂದೆ ಇಡಬೇಕಿದ್ ಇವತ್ತು ಏನಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಚಂದ್ರಗ್ರಹಣ ಪೂಜೆ ನಡೀತಾ ಇದೆ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಗ್ರಹಣ ಪೂಜೆ ಆರಂಭವಾಗಿದೆ ಪೂಜೆಯಲ್ಲಿ ಸಹಸ್ರಾರು ಮಂದಿ ಈಗ ಭಾಗಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಚಂದ್ರಗ್ರಹಣ ಪೂಜೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳನ್ನ ಬಂದ್ ಮಾಡ್ತಾರೆ ಬಟ್ ಇಲ್ಲಿ ಅದನ್ನ ದೇವರ ಮೇಲೆ ದರ್ಬೆಯನ್ನ ಆಗ್ತಾರೆ ಅದಾದ ನಂತರ ಆ ಬಂದ್ ಮಾಡಿರ್ತಾರೆ ದೇವಸ್ಥಾನವನ್ನ ಗ್ರಹಣ ಬಿಟ್ಟ ನಂತರ ಪೂಜೆಯನ್ನ ಮಾಡಿ ಅದನ್ನೆಲ್ಲವೂ ಕೂಡ ಶುಚಿಗೊಳಿಸಿ ಎಲ್ಲ ಮಾಡ್ತಾರೆ ಬಟ್ ಇಲ್ಲಿ ವಿಶೇಷವಾಗಿ ಮಂಡ್ಯ ಮಹಾಕಾಳಿ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಹಲವು ದೇವಸ್ಥಾನಗಳಿವೆ ಆ ದೇವಸ್ಥಾನಗಳನ್ನ ತೆರೆದಿರ್ತಾರೆ ಅಲ್ಲೂ ಕೂಡ ಗ್ರಹಣ ಬಿಟ್ಟ ನಂತರ ಅವು ಕೂಡ ಶುಚಿತ್ವವನ್ನು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಈಗ ಅಲ್ಲಿ ನೋಡ್ತಾ ಇದ್ರೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು ಇನ್ನೂ ಕೆಲವು ಕಡೆಗಳಲ್ಲಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಕೆಡಕಾಗಬಾರ್ದು ಯಾರಿಗೂ ಕೂಡ ಕೆಟ್ಟದ್ದಾಗಬಾರ್ದು ಪ್ರಕೃತಿಯ ಮೇಲೆ ಏನಾದರೂ ಪರಿಣಾಮ ಆಗಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಆಗಬೇಕು ಪೂರ್ಣ ಪ್ರಮಾಣದಲ್ಲಿ ಅಂತೂ ಕೆಡಕನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅದು ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹಲವು ಕಡೆಗಳಲ್ಲಿ ಅವರವ್ರ ನಂಬಿಕೆಗಳ ಮೇಲೆ ಅದು ಸೊ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಹೋಮಗಳನ್ನು ನೆರವೇರಿಸ್ತಾ ಇದ್ದಾರೆ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ವಿಶೇಷ ಪೂಜೆ ಸಹಸ್ರಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಜನ ಹೇಗೆ ಹೇಳ್ತಾರೆ ಅಂತಂದ್ರೆ ಕಳ್ಕೊಳ್ಳುವಂಥದ್ದು ಏನು ಇಲ್ವಲ್ಲ ಇದರಲ್ಲಿ ಪೂಜೆ ಮಾಡೋದ್ರಿಂದ ಮಾಡದೇ ಇದ್ರೆ ಯಾಕೆ ಮಾಡಲಿಲ್ಲಪ್ಪ ಆ ಟೈಮಲ್ಲಿ ಏನಾದರೂ ಒಂದು ಕೆಟ್ಟದ್ದಾಗ್ಬಿಟ್ರೆ ಅದರಿಂದ ಆಯಿತು ಅನ್ನುವಂಥದ್ದು ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮನಸ್ಥಿತಿ ಹಾಗೆ ಇದಾವೆ ಯಾಕಂದರೆ ಭಾರತದಲ್ಲಿರುವಂಥ ಮನಸ್ಥಿತಿ ಈ ನಂಬಿಕೆಗಳ ಆಧಾರದ ಮೇಲೆ ಇರೋದ್ರಿಂದ ಅದನ್ನು ಮಾಡದೇ ಇದ್ದಾಗ ಏನೋ ಆದ ತಕ್ಷಣವೇ ಅದರಿಂದ ಆಯಿತು ಅಂತ ಹೇಳಿ ಈಗ ಪೂಜೆ ಮಾಡೋದ್ರಿಂದ ಕಳ್ಕೊಳ್ಳುವಂಥದ್ದೇನಿದೆ ಆಯಿತು ಬಿಡು ಯಾಕೆ ಬೇಕು ಅನ್ನುವಂಥ ಮಟ್ಟಕ್ಕೂ ಹೇಳುವಂಥವ್ರು ಇದ್ದಾರೆ ಆಮೇಲೆ ಕೆಲವು ಕಡೆಗಳಲ್ಲಿ ಮೊದಲೇ ಅನಾಹುತಗಳು ಅನುಭವಿಸ್ತಾ ಇದ್ದೀವಿ ಮೊದಲೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಜೀವನವಂತರ ಕಷ್ಟದಲ್ಲಿ ನಡೀತಾ ಇದೆ ಯಾಕೆ ಬೇಕು ಇನ್ನೊಂದಿಷ್ಟು ಕಷ್ಟ ಎಷ್ಟೋ ಒಂದಿಷ್ಟು ನೆಮ್ಮದಿ ಒಂದು ಪೂಜೆ ಮಾಡಿಬಿಟ್ಟು ಏನೋ ಒಂದಿಷ್ಟು ನೆಮ್ಮದಿ ಸಿಗುತ್ತೇನೋ ಅದನ್ನು ಮಾಡೋಣ ಅಂತ ಹೇಳಿ ಮಾಡುವಂಥವರು ಇದ್ದಾರೆ ಇನ್ನೊಂದಿಷ್ಟು ಜನ ಎಲ್ಲ ರೀತಿಯಲ್ಲೂ ಕೂಡ ಮಾಡೋಣ ಇದನ್ನ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳಿ ಉಳ್ಳವರು ಪೂಜೆಯನ್ನು ನೆರವೇರಿಸುವಂಥವರು ಕೂಡ ಇದ್ದಾರೆ ಅವ್ರಿಗೆ ಯಾವ ಕಷ್ಟ ಇರೋದಿಲ್ಲ ಆದರೂ ಕೂಡ ಕಷ್ಟಗಳು ಬರಬಾರದು ಅಂತ ಹೇಳಿ ಪೂಜೆ ಮಾಡಿಸುವಂಥವ್ರು ಇದ್ದಾರೆ ಪೂಜೆ ಮಾಡ್ತಾನೂ ಇದ್ದಾರೆ ಅನೇಕ ಕಡೆಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೂಡ ನಡೆದಿತ್ತು ಈ ಪೂಜೆಯನ್ನು ನೆರವೇರಿಸುವಂಥ ದೃಷ್ಟಿಯಲ್ಲಿ ಹಾಗೆ ನೋಡಿದರೆ ಇದು ಯಾವುದು ಮಾಡಲೇಬಾರ್ದು ಅಂತ ಹೇಳ್ತಾರೆ ಪೂಜೆ ಮಾಡಬಾರ್ದು ಆ ಟೈಮಲ್ಲಿ ಮಲಗಬಾರ್ದು ಊಟ ಮಾಡಬಾರ್ದು ತಿನ್ನಬಾರ್ದು ಇವೆಲ್ಲವನ್ನೂ ಹೇಳ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಈಗ ಜನ ಏನು ಮಾಡಬೇಕು ಯಾವುದನ್ನು ನಂಬಬೇಕೀಗ ಕೆಲವು ದೇವಸ್ಥಾನಗಳಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀರಾ ಕೆಲವು ದೇವಸ್ಥಾನಗಳಲ್ಲಿ ಹೋಮವನ್ನು ಮಾಡ್ತಾ ಇದೀರ ಕೆಲವು ದೇವಸ್ಥಾನಗಳನ್ನು ಬಂದ್ ಮಾಡಿದ್ದೀರಾ ಏನು ಮಾಡಬೇಕು ಜನ ಈ ಗೊಂದಲದ ರೀತಿಯಲ್ಲಿ ಯಾರು ಕೂಡ ನಿರ್ಧಾರವನ್ನ ತಗೊಳ್ಬಾರ್ದು ಒಂದು ರೀತಿಯಾಗಿ ಹೇಳಬೇಕು ಜನರಿಗೆ ಜನರು ನಂಬಿರ್ತಾರೆ ಒಂದು ಯಾವುದೋ ವಿಚಾರಗಳಲ್ಲಿ ಆ ನಂಬಿಕೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಗೊಂದಲಕ್ಕೆ ಹೋಗೋ ರೀತಿಯಲ್ಲಿ ಮಾಡಬಾರ್ದು ಕೆಲವು ದೇವಸ್ಥಾನಗಳನ್ನು ಓಪನ್ ಮಾಡೋದು ಕೆಲವು ದೇವಸ್ಥಾನಗಳನ್ನು ಬಂದ್ ಮಾಡೋದು ಕೆಲವರು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಕೆಲವರು ಪೂಜೆ ಮಾಡ್ಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರ ಶಾಸ್ತ್ರ ಏನ್ ಹೇಳುತ್ತೆ ಗ್ರಹಣದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಹೇಳ್ರಪ್ಪ ಅಂತಂದ್ರೆ ಅವ್ರದ್ದೇ ಆದಂತ ರೀತಿಯಲ್ಲಿ ಅವರವರ ನಿರ್ಧಾರಗಳನ್ನ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾರೆ ಜನಕ್ಕೆ ಬೇಕಾಗಿರುವಂಥದ್ದು ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಹಿಂದೆ ಸಂಪ್ರದಾಯ ಏನಿತ್ತು ಆ ಸಂಪ್ರದಾಯವನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಇದನ್ ಮಾತ್ರ ಜನ ಕೇಳ್ತಾರೆ ಬಟ್ ಈಗ ಕೆಲವ್ರು ಹೇಗಾಗ್ಬಿಟ್ಟಿದೆ ಅಂದ್ರೆ ಪ್ಯಾಷನ್ ಮಾಡ್ಕೊಳ್ಳೋ ರೀತಿಯಲ್ಲೂ ಕೆಲವರು ಹೋಮ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡಿಸ್ಕೊಳ್ತಾರೆ ಆನ್ಲೈನ್ ಬುಕ್ಕಿಂಗ್ ಮಾಡಿಸ್ಕೊಳ್ತಾರೆ ಬಟ್ ಶಾಸ್ತ್ರದಲ್ಲಿ ಹಾಗಿದೆಯಾ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಯಾರಾದರೂ ಹೇಳಬೇಕು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ನನ್ನ ಸಹೋದ್ಯೋಗಿ ಬಂಡೆ ಮಹಾಕಾಳಿ ದೇವಸ್ಥಾನದಿಂದ ಮಾದೇಶ್ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಹೇಶ್ ಈಗ ಕೆಲವು ದೇವಸ್ಥಾನಗಳನ್ನು ಬಂದ್ ಮಾಡ್ತಾರೆ ದರ್ಬೆಯನ್ನು ಹಾಕ್ತಾರೆ ಅದಾದ ನಂತರ ಅಲ್ಲಿ ಗ್ರಹಣ ಮುಗಿಯುವವರೆಗೂ ಕೂಡ ಯಾವ ದರ್ಶನದೂ ಇರೋದಿಲ್ಲ ಆಮೇಲೆ ಶುಚಿಗೊಳಿಸ್ತಾರೆ ಎಲ್ಲಾ ಇರುತ್ತೆ ಬಟ್ ಕೆಲವು ದೇವಸ್ಥಾನಗಳನ್ನು ಓಪನ್ ಮಾಡ್ತಾರೆ ಇದೊಂದು ರೀತಿಯಾಗಿ ಜನರನ್ನ ಗೊಂದಲಕ್ಕಿಡು ಮಾಡುತ್ತೆ ಇಲ್ಲೇನಪ್ಪ ದರ್ಶನಕ್ಕೆ ತೋಳ್ತಾ ಇದ್ದಾರೆ ಇಲ್ಲೇನಪ್ಪ ವಿಶೇಷ ಪೂಜೆ ನಡೆಸ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ದೇವಸ್ಥಾನ ಬಂದ್ ಮಾಡ್ತಾ ಇದ್ದಾರೆ ಮನೇಲಿ ಪೂಜೆ ಮಾಡಬೇಡಿ ಅಂತಾರೆ ಇವೆಲ್ಲ ಹೇಳ್ತಾರೆ ಏನಿದು ಏನ್ ಏನ್ ಬದಲಾವಣೆ ಇಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಅರುಣ ನಿಜಕ್ಕೂ ಕೂಡ ಅಂದ್ರೆ ಬಹುತೇಕ ಎಲ್ಲಾ ದೇವಸ್ಥಾನಗಳು ಕೂಡ ಬಂದ್ ಆಗಿರ್ತವೆ ದೇವರಿಗೆ ದಿಗ್ಬಂಧನ ಆಗ್ತೀವಿ ಆ ದರ್ಬೆ ಹಾಕುವಂತದ್ದು ಈ ತರದ್ದೆಲ್ಲ ಇರ್ತವೆ ಗ್ರಹಣದ ಸಂದರ್ಭದಲ್ಲಿ ಆದ್ರೆ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಮಾತ್ರ ಇದು ಒಂದು ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ಇಲ್ಲಿ ಹೋಮ ಹವನ ನಡೀತಾ ಇದೆ ಹಾಗೆ ಗ್ರಹಗಳೇನಿದ್ದಾವೆ ಗ್ರಹಣ ಏನ್ ನಡೀತಾ ಇರುತ್ತೆ ಗ್ರಹಣ ನಡೆಯುವಂತ ಸಂದರ್ಭದಲ್ಲಿ ತುಂಬಾನೇ ಶಾಂತಿ ಹೋಮಗಳನ್ನ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಬೆಳಗಿನಿಂದಲೂ ಕೂಡ ಹೇಳ್ತಾ ಇದ್ರು ಜೊತೆಗೆ ಈಗ ನೀವು ಗಮನಿಸಬಹುದು ಇಲ್ಲಿ ಹೋಮಕುಂಡ ಕೂಡ ರೆಡಿ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಮ ಕೂಡ ಶುರು ಮಾಡ್ತಾರೆ ಸಾಕಷ್ಟು ಜನ ಅರ್ಚಕರು ಕೂಡ ಇಲ್ಲಿ ಕೂತಿರುವಂತದ್ದು ಹೋಮವನ್ನು ಶುರು ಮಾಡ್ತಾರೆ ಹಾಗೆ ಏನು ನವಗ್ರಹ ಶಾಂತಿ ಆಗಿರ್ಬೋದು ಮೃತ್ಯುಂಜಯ ಹೋಮ ಆಗಿರ್ಬೋದು ಗಣ ಹೋಮ ಆಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಇಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಈ ವಸ್ತುಗಳನ್ನು ಕೂಡ ಗಮನಿಸಬಹುದು ನೀವು ಏನೆಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ ಶಾಂತಿ ಮಾಡಬೇಕಾಗತ್ತೆ ಇದರಿಂದಾಗಿ ಈ ಗ್ರಹಣ ಏನಿದೆ ಚಂದ್ರಗ್ರಹಣ ಈ ಚಂದ್ರಗ್ರಹಣಕ್ಕೆ ಶಾಂತಿ ಮಾಡುವಂತ ನಿಟ್ಟಲ್ಲಿ ಇವೆಲ್ಲವನ್ನು ನಾವು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಈಗ ನೇರವಾಗಿ ನಾನು ಏನು ಈ ಹೋಮವನ್ನು ನಡೆಸ್ತಾ ಇದ್ದಾರೆ ಅವರನ್ನೇ ನಾನು ಮಾತಾಡಿಸ್ಬಿಡ್ತೀನಿ ಈಗ ಗ್ರಹಣ ಅಂದ ಕೂಡಲೇ ನಾವು ಆ ಭೀತಿಗೊಳಗಾಗ್ತೀವಿ ಆತಂಕಕ್ಕೊಳಗಾಗ್ತೀವಿ ಜನ ಕೂಡ ಹೊರಗಡೆ ಬರೋದಿಲ್ಲ ಆದರೆ ಈ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸ್ತಾ ಇರುವಂತದ್ದು ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನೇರವಾಗಿ ಅವರನ್ನೇ ಮಾತನಾಡಿಸ್ತೀನಿ ಸ್ವಾಮಿಗಳ ಈಗ ಗ್ರಹಣ ಅಂದ ಕೂಡಲೇ ಭೀತಿಗೆ ಒಳಗಾಗ್ತಾರೆ ಜನ ಎಲ್ಲ ದೇವಸ್ಥಾನಗಳು ಕೂಡ ಬಂದಾಗಿರ್ತವೆ ಆದರೆ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಹೋಮ ಹವನ ಮಾಡ್ತಿದೀವಿ ಜನ ಕೂಡ ಇದ್ದಾರೆ ಭಕ್ತಾದಿಗಳು ಬಂದಿದ್ದಾರೆ ಹೇಗೆ ಅಂತ ಇದು ಈ ಕ್ಷೇತ್ರಕ್ಕೆ ತನ್ನದಾದ ಐತಿಹ್ಯ ಇದೆ ಇದು ಉದ್ಭವ ಆಗಿರುವಂತಹ ಕ್ಷೇತ್ರ ಹಾಗೇ ಇದು ಅನೇಕ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ ಈಗ ಕರೋನಾ ಸಂದರ್ಭದಲ್ಲೂ ಸಹ ಇಲ್ಲಿ ಹೋಮವನ್ನು ಮಾಡಿದ್ದು ಈ ಶಾಂತಿಗೋಸ್ಕರ ಹಾಗೆ ಆ ಸಮಯದಲ್ಲಿ ಏನು ಚಂದ್ರಗ್ರಹಣಗಳು ಇರಲಿಲ್ಲ ಈಗ ಗ್ರಹಣದ ಎರಡು ವಿಚಾರ ಮೊನ್ನೆ ಸೂರ್ಯಗ್ರಹಣನಾಗಿದೆ ಈ ಚಂದ್ರಗ್ರಹಣ ಸೂರ್ಯಗ್ರಹಣದಲ್ಲೂ ಸಹ ನಾವು ಇಲ್ಲಿ ಹವನವನ್ನು ಮಾಡಿದ್ದೆವು ನವಗ್ರಹ ಹೋಮ ಪುರಸ್ಸರವಾಗಿ ಚಂಡಿಕಾ ಹೋಮವನ್ನು ನಾವು ಮಾಡಿದ್ದು ಹಾಗೇ ಇವತ್ತಿನ ದಿವಸ ಲೋಕ ಕಲ್ಯಾಣ ಅರ್ಥವಾಗಿ ಈ ಧರ್ಮದರ್ಶಿಗಳು ಹಾಗೆ ಎಲ್ಲ ಸೇವಾಕರ್ತರುಗಳು ಒಳ್ಳೆಯದಾಗಲಿ ಎನ್ನುವ ಉದ್ದೇಶಕ್ಕೋಸ್ಕರ ನವಗ್ರಹ ಪುರಸ್ಸರವಾಗಿ ಇವತ್ತಿನ ದಿವಸ ರಾಹುಗ್ರಸ್ತ ಚಂದ್ರಗ್ರಹಣ ಆದ್ದರಿಂದ ಚಂದ್ರ ಚಂದ್ರಶಾಂತಿಯನ್ನು ಹಾಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗಲಿ ಅವರ ಉದ್ಯೋಗದಲ್ಲೂ ಸಹ ಅಭಿವೃದ್ಧಿಯಾಗಲಿ ಎನ್ನುವ ಉದ್ದೇಶಕ್ಕೋಸ್ಕರ ಇವತ್ತಿನ ದಿವಸ ಮೃತ್ಯುಂಜಯ ಹೋಮವನ್ನು ನಾವು ಮಾಡ್ತಿದ್ದೇವೆ ಈ ಸಮಯ ಅವಕಾಶ ನಮಗೆ ಮೂರು ಗಂಟೆಯಿಂದ ಎರಡು ಇಪ್ಪತ್ತೆಂಟರಿಂದ ಪ್ರಾರಂಭವಾಗುತ್ತೆ ಹಾಗೆ ಆರು ಇಪ್ಪತ್ತರವರೆಗೂ ಇದು ಸಹ ಕಾರ್ಯಕ್ರಮ ಮುಂದುವರಿಯುತ್ತೆ ತದನಂತರ ಕಲಶದಲ್ಲಿ ಆಹ್ವಾನ ಮಾಡಿದಂಥ ದೇವತೆಗಳ ನವಗ್ರಹ ಅಲ್ಲಿ ಎಲ್ಲ ಒಂಬತ್ತು ಕಲಶದಲ್ಲಿ ನವಗ್ರಹ ಹಾಗೆ ಮೂರು ಕಲಶಗಳಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯನ್ನು ಆಹ್ವಾನ ಮಾಡ್ತೇವೆ ಹಾಗೆ ಆ ದೇವತೆ ಪಕ್ಕ ಅಕ್ಕಪಕ್ಕದಲ್ಲಿ ಉಮಾಮಹೇಶ್ವರನನ್ನು ಆವಾಹನ ಮಾಡಿ ಅದನ್ನೆಲ್ಲ ಆ ದೇವತೆಗಳ ದೇವತೆಗಳನ್ನು ಆಹ್ವಾನ ಮಾಡಿದ ಆ ಕಲಶದನ್ನೆಲ್ಲ ತೆಗೆದುಕೊಂಡು ಹೋಗಿ ದೇವತೆಗೆ ಅಭಿಷೇಕ ಮಾಡುವುದು ಇಲ್ಲಿ ಕ್ರಮವಾಗಿ ಮುಂದಿನ ಹಿಂದಿನ ನಡ್ಕೊಂಡು ಬಂದಿದೆ ಈಗ ಗೊಂದಲದಲ್ಲಿರುವಂಥದ್ದು ಅಂದ್ರೆ ಜನಕ್ಕೆ ಒಂದು ಮಟ್ಟದ ಗೊಂದಲ ಇದೆ ಈಗ ತುಂಬಾನೇ ದೇವಸ್ಥಾನಗಳು ಮುಚ್ಚಿದ್ದಾರೆ ಆದರೆ ಇಲ್ಲಿ ಮಹಾಕಾಳಿ ದೇವಸ್ಥಾನದಲ್ಲಿ ಮಾತ್ರ ಇದು ಹೋಮ ಹವನ ನಡೀತಾ ಇರುತ್ತಲ್ಲ ಹೀಗೆ ಭಾಗಿಯಾಗಬಹುದಾ ಅಥವಾ ನಾವು ಪೂಜೆ ಮಾಡಬೇಕಾ ಬೇಡವಾ ಮನೆಗಳಲ್ಲಿ ಈ ತರದ ಗೊಂದಲ ಇದೆ ಅದಕ್ಕೆ ಏನು ಹೇಳ್ತೀರಿ ನೀವು ಕೆಲವು ತಂತ್ರೋಕ್ತ ದೇವಸ್ಥಾನಗಳು ಸಹ ತೆಗೆದಿರುತ್ತೆ ಈಗ ನೀವು ಕೊಲ್ಲೂರಲ್ಲಿ ಈ ಗ್ರಹಣ ಸಮಯದಲ್ಲಿ ನೀವು ದೇವರ ದರ್ಶನ ಮಾಡ್ಬೋದು ಅಲ್ಲಿ ದೇವತ ಅವಕಾಶ ಇರುತ್ತೆ ದರ್ಶನಕ್ಕೆ ಆದರೆ ಎಲ್ಲ ಕ್ಷೇತ್ರದಲ್ಲಿ ಹೀಗಿದೆ ಅಂತ ನಾವು ಭಾವಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೇ ಈ ಮಹದೇಶ್ವರ ದೇವಸ್ಥಾನವನ್ನು ನೀವು ನೋಡ್ಬೋದು ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಒಂದು ಕಾರ್ಯಕ್ರಮವನ್ನು ತಂತ್ರೋಕ್ತವಾಗಿ ಆಗಮೋಕ್ತವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಇರುವುದರಿಂದ ಆ ದೇವತ ದರ್ಶನವನ್ನು ಮಾಡ್ಬೋದು ಹಾಗೆ ಭಯಭೀತರಾಗುವಂಥದ್ದೇನಿಲ್ಲ ಆ ದೇವತರ ಅನುಗ್ರಹಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಆ ತೊಂದರೆಗಳೇನಿದ್ದರೂ ಆ ಪರಿಹಾರಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇನ್ನೊಂದು ಗಮನಿಸಿರ್ಬೋದು ಅಂದರೆ ಬೇರೆ ದೇವಸ್ಥಾನಗಳಲ್ಲಿ ದೇವ್ರಿಗೂ ಕೂಡ ದಿಗ್ಬಂಧನ ಅಂದ್ರೆ ದರ್ಬೆಯನ್ನು ಕಟ್ಟೋದು ದೇವರನ್ನು ದಿಗ್ಬಂಧನ ಮಾಡಿಬಿಟ್ಟಿರ್ತಾರೆ ಈ ಗ್ರಹಣದ ಯಾವುದೇ ಇದು ತೊಡಕು ಆಗ್ಬಾರ್ದಲ್ಲ ಈ ಗ್ರಹಣದ ಎಫೆಕ್ಟ್ ದೇವ್ರಿಗೂ ಕೂಡ ತಾಕಬಾರ್ದು ಅನ್ನೋ ಥರ ಇಲ್ಲಿ ಆ ಥರದ್ದೇನು ಏನು ಹೇಗೆ ಅಂತ ಇಲ್ಲ ಇಲ್ಲ ಈ ರೀತಿಯಾಗಿ ದಿಗ್ಬಂಧನ ಮಾಡುವಂಥದ್ದೆಲ್ಲ ಇಲ್ಲಿ ನಡ್ಕೊಂಡು ಬಂದಿಲ್ಲ ಇಲ್ಲಿ ದೇವತ ದರ್ಶನವನ್ನು ಮಾಡ್ಬೋದಷ್ಟೇ ಅರ್ಚನೆ ಪೂಜೆ ವಿಧಾನಗಳಿಗೆ ಏನು ಅವಕಾಶ ಇರೋದಿಲ್ಲ ಆರೂವರೆ ಮೇಲೆ ಇಲ್ಲಿ ಏನು ಕಲಶಗಳಿಂದ ಅಭಿಷೇಕ ಮಾಡ್ತೀವೋ ಅದ ನಂತರ ಅಲ್ಲೆಲ್ಲ ದೇವರ ದರ್ಶನ ಅಂದರೆ ಅಭಿಷೇಕಾದಿಗಳನ್ನು ಆದ ಮೇಲೆ ಪೂಜೆಯನ್ನು ಅವರು ಮತ್ತೆ ಪ್ರಾರಂಭ ಮಾಡ್ತಾರೆ ಅಲ್ಲಿವರೆಗೂ ದರ್ಶನ ಮಾತ್ರ ಅಂತ ಅವಕಾಶ ಇರುವಂಥದ್ದು ಈಗ ಪ್ರಮುಖವಾಗಿ ಏನೆಲ್ಲ ಶಾಂತಿ ಹೋಮ ನಡೆಯುತ್ತೆ ಅಂತ ಈಗ ಈಗ ಎಲ್ಲರಿಗೂ ಸಹ ಇದು ಕೇವಲ ಅಶ್ವಿನಿ ನಕ್ಷತ್ರ ಕೃತಿಕ ನಕ್ಷತ್ರ ಮೇಷರಾಶಿಯವರಿಗೆ ಮಾತ್ರವಾಗಿ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳೋದು ಬೇಡ ಎಲ್ಲ ಗ್ರಹದವರಿಗೂ ಸಹ ಸಂಕಷ್ಟ ಎಲ್ಲರಿಗೂ ಇದ್ದೇ ಇದೆ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಳ್ಳೋದಿಲ್ಲ ಅದು ಉದ್ದೇಶಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಹಾಗೆ ಹೆಚ್ಚಿನ ತೊಂದರೆ ಯಾರು ಅನುಭವಿಸ್ತಾರೆ ಈ ಗ್ರಹಣದಿಂದ ಅಂತೇಳಿ ನೀವು ಬೆಳಗ್ಗೆ ನೀವು ತೋರಿಸಿದ್ದೀರ ಹಾಗಾಗಿ ಅವರು ಸಹ ಈ ಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ತೊಂದರೆಗಳನ್ನು ಏನಂದ್ರೆ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಪ್ರಮಾಣ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಓಕೆ ಅರುಣ ಇದು ಈ ಹೋಮವನ್ನ ನಡೆಸ್ತಾ ಇರುವಂಥ ಅರ್ಚಕರು ಹೇಳ್ತಾ ಅಂದರೆ ಅಂದ್ರೆ ಏನಂದ್ರೆ ದೇವರನ್ನ ದೇವರಿಗೆ ಗ್ರಹಣದ ಸೋಂಕು ಹರಡಬಾರ್ದು ಅನ್ನುವಂತ ಹೇಳ್ತಾ ಈಗ ನಾವು ಪೂಜೆ ಪುನಸ್ಕಾರ ಏನು ದೇವಸ್ಥಾನದಲ್ಲಿ ಅರ್ಚನೆ ಆಗಿರಬಹುದು ಅಭಿಷೇಕ ಆಗಿರುವಂಥದ್ದು ಅವು ಯಾವ್ದು ಕೂಡ ಮಾಡ್ತಾ ಇಲ್ಲ ನಾವು ಹೊರಗಡೆ ಏನು ಆವರಣ ಇದೆ ದೇವಾಲಯದ ಆವರಣದಲ್ಲಿ ಇಲ್ಲಿ ಹೋಮವನ್ನ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ದೇವರ ನಿಟ್ಟಿನಲ್ಲಿ ಜೊತೆಗೆ ಭಕ್ತಾದಿಗಳಿಗೂ ಕೂಡ ಅದೇ ರೀತಿಯಾಗಿ ತೊಂದರೆ ಆಗಬಾರ್ದು ಏನು ಈ ಗ್ರಹಗಳ ಈ ಗ್ರಹಗಳು ಈ ನಕ್ಷತ್ರದವರೆಗೆ ತೊಂದರೆ ಆಗುತ್ತೆ ಅನ್ನೋದೇನಿರುತ್ತೆ ಯಾರಿಗೂ ಕೂಡ ಆಗಬಾರ್ದು ಭೂಮಿಯ ಮೇಲೆ ಇರುವಂತಹ ಸಕಲ ಜೀವಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಈ ಹೋಮವನ್ನು ಮಾಡ್ತಿದ್ದೀವಿ ಅನ್ನುವಂತ ಮಾತನ್ನ ಅರ್ಚಕರು ಹೇಳ್ತಾ ಇರುವಂತ ಅರುಣ್ ಓಕೆ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೂರ್ಯ ಗ್ರಹಣ ಮತ್ತು ಚಂದ್ರ ಗ್ರಹಣ ಮಾತಾಡ್ತಾ ಇರ್ತೀವಿ ಜೊತೆಗೆ ರಾಹುಗ್ರಸ್ತ ಮತ್ತು ಕೇತುಗ್ರಸ್ತ ಅಂತೇಳಿ ನಾವೆಲ್ಲ ಮಾತನಾಡ್ತಾ ಇರ್ತೀವಿ ಜ್ಯೋತಿಷ್ಗಳು ಹೇಳ್ತಾರೆ ಏನು ರಾಹುಗ್ರಸ್ತ ಕೇತುಗ್ರಸ್ತ ಈಗ ಅವ್ರು ಹೇಳ್ತಾ ಇದ್ದಿದ್ದು ರಾಹುಗ್ರಸ್ತ ಅಂತ ಹೇಳಿ ಇದಕ್ಕೊಂದು ಪುರಾಣದ ಹಿನ್ನೆಲೆ ಇದೆ ಅದಕ್ಕೆ ಒಂದು ಕಥೆ ಕೂಡ ಇದೆ ಅದನ್ನ ಹೇಳ್ತೀನಿ ನಿಮಗೆ ಯಾಕೆ ಇದನ್ನ ಕರೀತಾರೆ